ಕಬಡ್ಡಿಯಂತಹ ದೇಶೀಯ ಕ್ರೀಡೆಗಳಿಗೆ ಯುವಕರು ಆದ್ಯತೆ ನೀಡಬೇಕು ಎಂದು ಯುವ ಮುಖಂಡರಾದ ರಾಹುಲ್ ಜಾರಕಿಹೊಳಿ ಅವರು ಹೇಳಿದರು. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಬಂಡನೂರಿನಲ್ಲಿ ಸಿದ್ಧಾರೂಢ ಜಾತ್ರಾ ಮಹೋತ್ಸವ ಅಂಗವಾಗಿ ಸ್ಥಳೀಯ ಪಾಂಡುರಂಗ ಕಬಡ್ಡಿ ತಂಡದಿಂದ ಬುಧವಾರ ಸಂಜೆ ಏರ್ಪಡಿಸಿದ್ದ ಬಂಡನೂರು ಕಬಡ್ಡಿ ಪ್ರೀಮಿಯರ್ ಲೀಗ್ 2021 ಪಂದ್ಯಾವಳಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಕಬಡ್ಡಿ ತನ್ನದೇ ಆದ ಇತಿಹಾಸ ಹೊಂದಿದ್ದು ದೈಹಿಕ ಹಾಗೂ ಮಾನಸಿಕ ಸಾಮರ್ಥ್ಯ ವೃದ್ಧಿಗೆ ಕಬಡ್ಡಿ ಸಹಕಾರಿಯಾಗಿದೆ ಎಂದರು. ಯುವ ಮುಖಂಡರಾದ ವಿನಯ್ ಆರ್ ತಿಮ್ಮಾಪುರ್ ಅಧ್ಯಕ್ಷತೆ ವಹಿಸಿದ್ದರು. ಮುಖಂಡರಾದ ರಾಜುಗೌಡ ಪಾಟೀಲ್, ಸುಭಾಷ್ ಗಸ್ತಿ, ಶ್ರೀಶೈಲ್ ಆಂಟೀನ್, ಪಾಂಡು ಮನ್ನಿಕೇರಿ, ಪ್ರಕಾಶ್ ಮಾಂಗೆ ಇದ್ದರು. ಮಟ್ನೂರು ಗ್ರಾಮದ ಎಲ್ಲ ಊರಿನ ಹಿರಿಯರೇ, ಯುವಕರೇ ಮತ್ತು ಎಲ್ಲ ಮಕ್ಕಳರೇ ಮತ್ತು ಕಬಡ್ಡಿಯ ಆಟಗಾರರು, ಇವತ್ತು ಮಟ್ನೂರು ಪ್ರೊ ಕಬಡ್ಡಿ ಲೀಗ್ ಪಂದ್ಯಾವಳಿ ಕಾರ್ಯಕ್ರಮಕ್ಕೆ ಇವತ್ತು ನಮಗೆ ಇಲ್ಲಿ ಆಮಂತ್ರಣ ನೀಡಿದ್ದಕ್ಕೆ ಮೊದಲೇದಾಗಿ ನಾನು ಕಬಡ್ಡಿದವರಿಗೆ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ ಈ ಪಂದ್ಯಾವಳಿ ಮುಖಾಂತರ ಯುವಕರಿಗೆ ಮತ್ತು ಆಟಗಾರರಿಗೆ ಒಂದು ಪ್ರೋತ್ಸಾಹ ನೀಡಲಿಕ್ಕೆ ಒಂದು ಉದ್ದೇಶದಿಂದ ಈ ಒಂದು ಪಂದ್ಯಾವಳಿಯನ್ನು ಅವರು ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ನಾವು ನೋಡ್ಬೋದು ಗ್ರಾಮೀಣ ಭಾಗದಲ್ಲಿ ಕೂಡ ಬರೇ ರಾಜ್ಯ ಮತ್ತು ತಾಲೂಕು ಮಟ್ಟದಲ್ಲಿ ಅಷ್ಟೇ ಸೀಮಿತ ಆಗದೆ ರಾಜ್ಯ ಮಟ್ಟು ರಾಷ್ಟ್ರ ಮಟ್ಟದಲ್ಲಿ ತಾವು ಹೋಗುವ ಪ್ರತಿಭೆ ನಾವು ಇಲ್ಲಿ ನೋಡ್ಬೋದು. ಇಂಥ ಪ್ರತಿಭೆಯನ್ನು ನಾವು ಇಲ್ಲಿ ಗುರುತಿಸಬೇಕು ಮತ್ತು ಅವರಿಗೆ ಪ್ರೋತ್ಸಾಹ ನೀಡಬೇಕು. ಈಗಾಗಲೇ ಇಲ್ಲಿನ ಎಲ್ಲ ಸ್ಥಳೀಯ ಮುಖಂಡರು ಎಲ್ಲ ಅವರಿಗೆ ಪ್ರೋತ್ಸಾಹ ಮಾಡಿ ಸಹಾಯ ಮಾಡಿ ಅವರಿಗೆ ಪ್ರೋತ್ಸಾಹಿಸ್ತಾ ಇದ್ದಾರೆ. ಇದೇ ರೀತಿಯಲ್ಲಿ ಅವರು ಮುಂದೆ ಕೂಡ ಅವರಿಗೆ ಸಹಾಯ ಮಾಡ್ತಾರೆ ಅಂತ ನಮ್ಮ ಭರವಸೆ ಅವರ ಮೇಲೆ ಇದೆ. ಅದಕ್ಕೆ ಎಲ್ಲ ಆಟಗಾರರು ಇದೇ ರೀತಿಯಲ್ಲಿ ಇದೇ ಉತ್ಸಾಹದಿಂದ ತಾವು ಈ ಇಂಥ ಒಂದು ಪ್ರೊ ಕಬಡ್ಡಿ ಪಂದ್ಯಾವಳಿ ಆಗಿರಲಿ, ಯಾವುದೇ ಕ್ರೀಡಾ ಪಂದ್ಯಾವಳಿ, ಕ್ರಿಕೆಟ್ ಆಗಿರಲಿ, ಫುಟ್ಬಾಲ್ ಆಗಿರಲಿ, ಇದರಲ್ಲಿ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಭಾಗವಹಿಸಬೇಕು. ಮತ್ತೆ ಇಲ್ಲಿ ಇವತ್ತು ತಂದೆಯವರ ಅನುಪಸ್ಥಿತಿಯಲ್ಲಿ ಬಂಟೂರು ಗ್ರಾಮಕ್ಕೆ ಪ್ರಥಮ ಬಾರಿಗೆ ಆಗಮಿಸಿ ತುಂಬ ಸಂತೋಷ ಆಯ್ತು ಅಂತ ಹೇಳುತ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಪ್ರೆಸಿಡೆಂಟ್ ಬಂಟೂರು ತಂಡದ ಅವರಿಂದ ಜನರ ಮುಂದಿನ ತಂಡಕ್ಕಾಗಿ ಎಲ್ಲ ತಂಡಗಳಿಗೆ ಮೊದಲನೇ ಕಡೆ ನೀಡಬೇಕು. ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಶ್ರೀ ಪಾಂಡುರಂಗ ಕಬಡ್ಡಿ ತಂಡ ಬಂಟ್ನೂರುಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಬಂಟ್ನೂರು ಪ್ರೋ ಮಾದರಿಯ